ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗರಿಕರಿಯಾದ ಉದ್ದಿನ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸೊ ಮೊದಲಿಗೆ ಉದ್ದಿನ ಬೇಳೆನ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಈ ಕಪ್ನಲ್ಲಿ ಅರ್ಧ ಕಪ್ಪಷ್ಟು ನಾನು ಉದ್ದಿನ ಬೇಳೆನ 3-4 ಅವರ್ವರೆಗೂ ನೆನೆಸಿಟ್ಟಿದ್ದೆ ಚೆನ್ನಾಗಿ ಎಷ್ಟೊತ್ತು ಉದ್ದಿನ ಬೇಳೆ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಉದ್ದಿನ ವಡೆ ಬರುತ್ತೆ ಸೊ ನೀವೇ ನೋಡ್ಬೋದು ಕಂಪ್ಲೀಟಾಗಿ ನೆನೆದಿದೆ ಇದನ್ನು ನಾನೀಗ ಬೇಗ ರುಬ್ಕೊಳ್ತೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೀರು ಒಂದು ಸ್ವಲ್ಪನೂ ಇರಬಾರ್ದು ಉದ್ದಿನ ಬೇಳೆನಲ್ಲಿ ಪೂರ್ತಿಯಾಗಿ ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಡ್ರೈಯಾಗಿ ಫಸ್ಟು ನಾವು ರುಬ್ಕೊಳ್ಬೇಕಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬೇಕು ಜಾಸ್ತಿ ನೀರು ಆ್ಯಡ್ ಮಾಡಿದಾಗ ನಮಗೆ ಉದ್ದಿನ ವಡೆ ಎಣ್ಣೆ ಕುಡಿಯುತ್ತೆ ನಾವು ಡೀಪ್ ಫ್ರೈ ಮಾಡಿದಾಗ ಸೊ ಹುಷಾರಾಗಿ ರುಬ್ಕೊಳ್ಬೇಕಾಗತ್ತೆ ಈಗ ನಾನು ಉದ್ದಿನ ಬೇಳೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಉದ್ದಿನ ಬೇಳೆ ಜೊತೆ ನಾನು 2 ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಹಸಿಮೆಣಸಿನಕಾಯಿನ ಖಾರಕ್ಕೆ ಅಂತ ಬಿಕಾಸ್ ಆಮೇಲೆ ಹಾಕಿದಾಗ ಬಾಯಿಗೆ ಸಿಗುತ್ತೆ ಆಗ ಖಾರ ಜಾಸ್ತಿ ಅನಿಸುತ್ತೆ ಇದರ ಜೊತೆನೇ ರುಬ್ಬಿದಾಗ ನಮಗೆ ಯೂನಿಫಾರ್ಮ್ ಆಗಿ ಖಾರ ಸ್ಪ್ರೆಡ್ ಆಗಿರುತ್ತೆ ಆಗ ಜಾಸ್ತಿ ಅಂತ ಅನಿಸಲ್ಲ ನೆಕ್ಸ್ಟು ನಾನು ಶುಂಠಿನ ಕೂಡ ಹಾಕ್ತಾ ಇದ್ದೀನಿ ನನಗೆ ಬಾಯಿಗೆ ಸಿಕ್ಕಿದ್ರೆ ನನಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಇದ್ರ ಜೊತೆನೆ ಹಾಕ್ಬಿಟ್ಟು ರುಬ್ಕೊಳ್ತೀನಿ ನಿಮಗೆ ಪರವಾಗಿಲ್ಲ ನೀವು ತಿಂತೀರಾ ಅನ್ನೋ ಥರ ಇತ್ತು ಅಂದರೆ ನೀವು ಇದನ್ನು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಹಿಟ್ಟೆಲ್ಲ ರುಬ್ಬಿದ ಮೇಲೆ ಆ್ಯಡ್ ಮಾಡ್ಕೊಳ್ಬೋದು ನಾನು ಈಗಲೇ ಆ್ಯಡ್ ಮಾಡಿಬಿಟ್ಟು ಒಟ್ಟಿಗೆ ರುಬ್ಕೊಳ್ತೀನಿ ಈಗ ಇದನ್ನು ಸ್ವಲ್ಪನೂ ನೀರು ಹಾಕ್ತೇನೆ ರುಬ್ಕೊಳ್ತೀನಿ ಫಸ್ಟು ರುಬ್ಬಿದ ಮೇಲೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಏನು ಅಂತ ಈಗ ನಾನು ಒಂದು 2 ರುಬ್ಕೊಂಡೆ ಈ ಥರ ಕಾಣಿಸುತ್ತೆ ನೀವೇ ನೋಡ್ಬೋದು ನೀರಿಲ್ಲ ಅಂದರೆ ಸ್ವಲ್ಪ ರುಬ್ಬೋದಕ್ಕೆ ಅಂದರೆ ನುಣ್ಣಗಾಗೋದಕ್ಕೆ ಟೈಮ್ ತೊಗೊಳುತ್ತೆ ಸ್ವಲ್ಪ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಮತ್ತೆ ರುಬ್ಕೊಳ್ತೀನಿ ಸೊ ಈಗ ನಾನು ರುಬ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವೇ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಐ ಮೀನ್ ತುಂಬ ತೆಳುವಾಗಿಲ್ಲ ಮೀಡಿಯಮ್ ಆಗಿದೆ ಈ ಕನ್ಸಿಸ್ಟೆನ್ಸಿನಲ್ಲಿತ್ತು ಅಂದರೆ ನಮಗೆ ವಡೆಗಳು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆ್ಯಂಡ್ ನುಣ್ಣುಗೆ ಕೂಡ ಹಾಕಿರಬೇಕು ಸ್ವಲ್ಪ ಬೆಳೆ ಬೆಳೆ ಥರ ಇರೋದು ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆಗ ಅಷ್ಟು ಚೆನ್ನಾಗಿ ಬರಲ್ಲ ಈಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ನಾನು ಎಲ್ಲ ಹಿಟ್ಟನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಈ ಥರ ನಾವು ಕೈಯಲ್ಲೇ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀವೇನಾದರೂ ರುಬ್ಬೋ ಕಲ್ಲಲ್ಲಿ ಏನಾದರೂ ರುಬ್ಕೊಂಡ್ರೆ ಈ ಥರ ಮಾಡೋ ಅವಶ್ಯಕತೆ ಇರಲ್ಲ ಬಿಕಾಸ್ ಅದರಲ್ಲೇ ಚೆನ್ನಾಗಿ ನಾವು ರುಬ್ಕೊಳ್ಳೋದ್ರಿಂದ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ ಮಿಕ್ಸಿನಲ್ಲಿ ರುಬ್ಕೊಳ್ಳೋದ್ರಿಂದ ಹಿಟ್ಟು ಸ್ವಲ್ಪ ಟೆನ್ಸ್ ಆಗಿರುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದನ್ನು ನಾವು ಸಾಫ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಮೆಥಡ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ವಡೆಗಳು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ ಇದನ್ನೇನಾದರೂ ನಾವು ಮಾಡಿಲ್ಲ ಅಂದರೆ ವಡೆಗಳು ಗಟ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ನಾವು ಈ ಥರ ಒಂದು 5 ಮಾಡ್ಕೊಳ್ಬೇಕಾಗುತ್ತೆ ಆಗ ನಮಗೆ ವಡೆಗಳು ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಸ್ವಲ್ಪ ತೆಂಗಿನಕಾಯಿನ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕರಿಬೇವು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೂರನ್ನು ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಅದಾದಮೇಲೆ ಕಾಳು ಮೆಣಸು ಇದನ್ನು ನೀವು ಬೇಕಂದರೆ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪೆಲ್ಲ ಕರೆಕ್ಟಾಗಿ ಮಿಕ್ಸ್ ಹಾಕಬೇಕಾಗುತ್ತೆ ನಿಮಗೆ ಬೇಕಂದರೆ ನೀವು ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಇವತ್ತು ಅದನ್ನೆಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ ಹಿಟ್ಟನ್ನು ನೀವು ಯಾವಾಗಲೂ ಅಷ್ಟೇ ಕಲಸಿದ ತಕ್ಷಣವೇ ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು ನೆನೆಯೋಕ್ಕಿಟ್ಟು ಆಮೇಲೆ ಮಾಡಿದಾಗ ನಮಗೆ ಅಷ್ಟೊಂದು ಕರೆಕ್ಟಾಗಿ ಬರಲ್ಲ ಎಣ್ಣೆ ಕುಡಿಯುತ್ತೆ ವಡೆ ಎಲ್ಲನೂ ಡೀಪ್ ಫ್ರೈ ಮಾಡಿದಾಗ ಸೊ ಹಿಟ್ಟು ರುಬ್ಬಿದ ತಕ್ಷಣವೇ ನೀವು ವಡೆನ ಡೀಪ್ ಫ್ರೈ ಮಾಡ್ಕೊಂಬಿಡಿ ಆಮೇಲೆ ಹಿಟ್ಟೇನಾದರೂ ತುಂಬ ನೀರಾಯಿತು ಅಥವಾ ತೆಳು ಆಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀವು ಮಿಕ್ಸ್ ಮಾಡಿಕೊಂಡು ಗಟ್ಟಿ ಬರೋ ಥರ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಬೋದು ಸೊ ಹಿಟ್ಟೆಲ್ಲ ರೆಡಿಯಾಗಿದೆ ಇಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನಾವು ಏನು ಮಾಡಬೇಕಂದ್ರೆ ಈ ಥರ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಳ್ಬೇಕಾಗುತ್ತೆ ಕೈ ಎತ್ಕೊಳ್ಳೋದಕ್ಕೆ ಅಂತ ಈ ಎವ್ರಿ ಟೈಮ್ ನಾವು ವಡೆನ ಹಾಕಬೇಕು ಡೀಪ್ ಫ್ರೈ ಮಾಡೋದಕ್ಕೆ ಅಂದಾಗ ಎಲ್ಲನೂ ನಾವು ಕೈನ ಒದ್ದೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂದರೆ ಹಿಟ್ಟು ನಮ್ಮ ಕೈಗೆ ಅಂಟ್ಕೊಳ್ಳುತ್ತೆ ಆಗ ವಡೆದು ಶೇಪು ಅಷ್ಟು ಕ್ಲೀನಾಗಿ ಬರಲ್ಲ
ಈಗ ನೀವು ನೋಡ್ಬೋದು ನಾನು ಈ ಥರ ಕೈ ಹತ್ಕೊಂಡು ಬಾಲ್ ಚಿಕ್ಕ ಸೈಜು ನಿಮ್ಗೆ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜು ನೀವು ಹಿಟ್ಟನ್ನು ತಗೊಂಡು ಮಧ್ಯದಲ್ಲಿ ತೂತ್ ಮಾಡಿಬಿಟ್ಟು ನಿಧಾನಕ್ಕೆ ಎಣ್ಣೆನಲ್ಲಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಅದೇ ಥರ ನಾನು ಈಗ ಎಲ್ಲ ವಡೆನೂ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಒಂದೊಂದು ವಡೆ ಹಾಕಬೇಕು ಅಂದ್ರೂ ಕೈ ನಾವು ಒದ್ದೆ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ಹೋಲ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಕೈ ಗಂಟ್ಕೊಳ್ತು ಅಂದರೆ ಆ ಬೆರಳನ್ನು ಸಪ್ರೇಟಾಗಿ ಒದ್ದೆ ಮಾಡಿಕೊಂಡು ಹೋಲ್ ಮಾಡ್ಕೊಳ್ಬೋದು, ಆಗ ಈಸಿಯಾಗಿ ಆಗುತ್ತೆ. ಈ ಥರ ನಾನು 4 ವಡೆನ ಈಗ ಮಾಡ್ತಾ ಇದ್ದೀನಿ ಡೀಪ್ ಫ್ರೈ. ಸೊ ಇದು ಡೀಪ್ ಫ್ರೈ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಆಗಾಗ ನೀವು ಇದನ್ನು ಟರ್ನ್ ಮಾಡ್ತಾ ಇರಿ ಡೀಪ್ ಫ್ರೈ ಮಾಡ್ತಾ ಇರಬೇಕಾದ್ರೆ, ಬಿಕಾಸ್ ಈ ಯೂನಿಫಾರ್ಮ್ ಆಗಿ ನಮಗೆ ಗೋಲ್ಡನ್ ಬ್ರೌನ್ ಬರುತ್ತೆ. ಈಗ ಇದೆಲ್ಲ ಡೀಪ್ ಫ್ರೈ ಆಗಿದೆ ಕಂಪ್ಲೀಟಾಗಿ, ಆ್ಯಂಡ್ ಕಲರ್ ಕೂಡ ಚೇಂಜ್ ಆಗಿದೆ ನೀವೇ ನೋಡ್ಬೋದು. ಈಗ ಇದನ್ನು ನಾನು ತೆಗೆದುಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೀವೇ ನೋಡಿದ್ರಲ್ಲ ಎಷ್ಟು ಗರಿಗರಿಯಾಗಿ ಉದ್ದಿನ ವಡೆ ಕಾಣಿಸ್ತಾ ಇದೆ ನಿಮಗೆ ಅಂತ. ನನಗಂತೂ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ, ಬಿಕಾಸ್ ಇದು ನನ್ನ ಫೇವ್ರೆಟ್. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಅಷ್ಟು ಮಾತ್ರ ಅಲ್ಲ, ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮನೆಯಲ್ಲಿ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ, ತುಂಬ ಕ್ರಿಸ್ಪಿಯಾಗಿ ಆ್ಯಂಡ್ ಸಾಫ್ಟಾಗಿ ಕೂಡ ಇದೆ. ಆ್ಯಂಡ್ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ. ಸೊ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತೋರಿಸೋದಕ್ಕೆ ಅಂತ ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಒಳಗಡೆ ಎಷ್ಟು ಸಾಫ್ಟಾಗಿದೆ ಏನು ಅಂತ ನೀವೇ ನೋಡ್ಬೋದು. ಸೊ ತಿನ್ಬೇಕು ಅಂತ ಅನಿಸ್ತಾ ಇದೆಯಾ? ಹಾಗಾದರೆ ಇವತ್ತೇ ಟ್ರೈ ಮಾಡಿ ಈ ರೆಸಿಪಿನ. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.